ವಾಗ್ದೇವಿ ಮಗಳು ಈ ಕ್ಷಣ ಯಾವ ಊರಲ್ಲಿದ್ದಾಳೆ ಅಂತ ಉತ್ತರ ಬರ್ಸಿ. ಭೂಲೋಕ, ಭವರ್ಲೋಕ, ಸೋಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸತಳ, ಪಾತಾಳ, ಈ 14 ಲೋಕಗಳಲ್ಲಿ ಎಲ್ಲೇ ಇದ್ರು ಅದು ಯಾವ ಸ್ಥಳ ಎಲ್ಲಿದೆ ಅಂತ ತಿಳಿಸ್ಕೊಡಿ ಗುರುಗಳೇ. ದೀಕ್ಷಿತ, ಇಡೀ ಮಂಡಲದಲ್ಲಿ ವಾಮಲೇಖ ನೀನ ಪರಸ್ತಾರೆ ನೋಡು ಗುರುಗಳು ಉತ್ತರಣ. ತುಂಬಾ ಖುಷಿ ಆಯ್ತು. ನೀನ್ ವೀಣೆ ನುಡಿಸ್ಬೇಕಾದ್ರೆ ತಾಯಿ ಶಾರದಾಂಬೆನೇ ನೆನಪಾದ್ಲು. ಸಂಗೀತ ಕೇಳಾಯ್ತಲ್ಲ, ಇನ್ನು ನಮ್ಮ ಮಾತು ಮುಂದುವರ್ಸೋಣ, ನಡೀರಿ.
ಪುರಿ. ಹಾಗಾದ್ರೆ ಅವಳು ಇದೇ ಊರಲ್ಲಿದ್ದಾಳ? ಗುಡಿಬಂಡೆ, ಇದು ತಪ್ಪು ತೋರಿಸ್ತಾ ಇಲ್ಲ ತಾನೆ? ದೀಕ್ಷಿತ, ತಪ್ಪು ತಪ್ಪು ಹೇಗೆ ಸಾಧ್ಯ? ಊರುಗಳು ಬರ್ಸಿದ್ದಾರೆ ಅಂದ್ರೆ ಅದು ಸತ್ಯ. ಈ ಊರಲ್ಲಿದ್ದಾಳೆ, ಈ ಬ್ರಹ್ಮಪುರಿಯಲ್ಲೇ ಇದ್ದಾಳೆ. ನಮ್ಮ ಊರಲ್ಲೇ ಇದ್ರೆ ನಮ್ಮ ಕಣ್ಣಿಗೆ ಕಾಣಿಸದೆ ಇರ್ತಿದ್ಲ. ಹಾಗಲ್ಲ ದೀಕ್ಷಿತ, ಅವಳು ಈಗ ಈ ಊರಿಗೆ ಬಂದಿದ್ದಾಳೆ, ಈ ಕ್ಷಣ ಬ್ರಹ್ಮಪುರಿಯಲ್ಲೇ ಇದ್ದಾಳೆ. ಅವಳು ಇಲ್ಲಿರೋಷ್ಟೊತ್ತು ಈ ಅಕ್ಷರಗಳು ಇರುತ್ತೆ, ಆಮೇಲೆ ತನ್ನಿಂದ ತಾನೇ ಅಳಸೋಗುತ್ತೆ. ಬೇಗ ಹುಡುಕು ದೀಕ್ಷಿತ. ಯಮನೇ ಹೋಗಿ ಎಲ್ರೂ ನರ್ಕ ಕರ್ಕೊಂಡ್ಬರ್ತಾನೆ, ಆದ್ರೆ ಇವಳೇ ನರ್ಕಕ್ಕೆ ಬಂದಿದ್ದಾಳೆ. ಸುಮ್ಮನೆ ಬಿಡ್ತೀನ ಅವಳನ್ನ. ಅವಳ ಪಾಲಿನ ಯಮ ನಾನು, ಈಗಲೇ ಹೋಗ್ತೀನಿ, ಅವಳನ್ನ ಹುಡುಕ್ತೀನಿ. ದೀಕ್ಷಿತ, ದೀಕ್ಷಿತ, ದೀಕ್ಷಿತ. ನೀನೇ ಅನ್ಕೊಂಡಿದ್ಯಾ ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಯಾಕೆ ಕೃತಿಕ, ಏನಾಯ್ತು? ಪಾಪ ನೀನು, ಏನು ಗೊತ್ತಾಗಲ್ಲ. ಅಮ್ಮಣ್ಣಿ, ಅಪ್ರಂಜಿ, ಚಿನ್ನ, ಅಕ್ಕ, ನಾವಿಲ್ಲಿ ಬಂದಿರೋದು ನನ್ನ ಮಯೂರ ಅವರ ಮದ್ವೆ ಮಾತುಕತೆಗೆ. ನನ್ನ ನೋಡ್ಬೇಕು ಅಂತ ಸೌದಾಮಿನಿ ಅತ್ತೆ ಅರ್ಚಕರ ಹತ್ರ ಹೇಳಿ ಇಲ್ಲಿ ಕರ್ಸ್ಕೊಂಡಿದ್ದಾರೆ, ಗೊತ್ತು ತಾನೆ? ನೀನ್ ಇಲ್ಲಿಗೆ ಬರೋದೇ ಬೇಡ ಅಂತ ಅಂದೆ, ಸಾಲ್ದು ಅಂತ ವೀಣೆ ನುಡ್ಸಿ ಮನೆಯವ್ರನ್ನೆಲ್ಲ ಮೆಚ್ಚೋ ಪ್ರಯತ್ನ ಮಾಡ್ತಿದ್ಯಾ? ನಿನ್ ತಂತಿ ಮೆಟ್ಬಿಟ್ರೆ ನಿನ್ನೇ ಮದ್ವೆ ಮಾಡ್ಕೊಂತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಕೃತಿಕಾ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನಿನ್ ಮದ್ವೆ ತಪ್ಪಿಸ್ತೀನ, ಇಷ್ಟಕ್ಕೂ ವೀಣೆ ನುಡ್ಸ್ಬಿಟ್ರೆ ಅದು ಮದ್ವೆ ಆಗ್ತಾರಾ? ಹುಚ್ಚಿ ಕಣೆ ನೀನು. ನೀನೇನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ಮಯೂರ್ ಅವ್ರನ್ನ ಯಾಕೆ ಪದೇ ಪದೇ ನೋಡ್ತೀಯಾ? ಹೇ, ನಾನು ಯಾವಾಗ್ಲಿ ನೋಡ್ದೆ? ಅವ್ರು ಮಾತಾಡಿಸುವಾಗ ಮುಖ ನೋಡ್ದೆ ಹೇಗ್ ಮಾತಾಡ್ಲಿ? ಅದಕ್ಕೆ ನೋಡ್ದೆ. ಇವೆಲ್ಲ ನನ್ನ ಹತ್ರ ಬೇಡ, ಇಲ್ಲಿಂದ ಹೋಗೋವರೆಗೂ ತಲೆ ಎತ್ ಕುಡ್ದು ಅಷ್ಟೇ. ಸರಿ, ತಲೆ ಎತ್ತಲ್ಲ, ಮಯೂರನ್ ಜೊತೆ ನಿಮ್ ಮದ್ವೆ ಆಗೇ ಆಗತ್ತೆ, ಯೋಚನೆ ಮಾಡ್ಬೇಡ.
ಏನ್ ವಿಷಯ ಅಂತ ಹೇಳು. ರೀ, ಸಂತೋಷದ ಸುದ್ದಿ, ಮಯೂರನಿಗೆ ನೋಡಕ್ ಬಂದಿರೋದು ಕೃತಿಕಾ ಅನ್ನೋ ಹುಡುಗಿನ. ಆದ್ರೆ ನೀವೆಲ್ಲ ಕೃತಿಕಾ ಅನ್ಕೊಂಡಿರೋ ಹುಡುಗಿ ಹೆಸರು ಕೃತಿಕಾ ಅಲ್ಲ. ನಾವೆಲ್ಲ ಕೃತಿಕಾ ಅಂತ ಅನ್ಕೊಂಡಿರೋಳ ಹೆಸರು ಕೃತಿಕಾ ಅಲ್ವಾ? ನಿಮ್ಮನೆ ಆಚಾರ ವಿಚಾರ ಎಲ್ಲ ನೋಡಿ ನಮಗಂತೂ ತುಂಬ ಸಂತೋಷ ಆಗಿದೆ. ನನ್ನ ಮಗಳನ್ನು ನಿಮ್ಮನೆ ಕೊಡೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ಇಂಥ ಸಮಯದಲ್ಲಿ ಮನೆ ಯಜಮಾನರಿದ್ದರೆ ಚೆನ್ನಾಗಿರೋದು. ಯಾಕೆಂದರೆ ಇಂಥ ಶುಭ ಕಾರ್ಯಗಳಿಗೆ ಮನೆ ಯಜಮಾನರಿದ್ದರೆ ಚಂದ ಅಲ್ವಾ? ಹಾಂ ಹೌದು. ಲಂಬೋದರ, ಹೋಗಿ ನಿಮ್ಮ ಅಣ್ಣನ ಕರ್ಕೊಂಡು ಬಾ. ಒಂದು ಅರ್ಧ ಗಂಟೆ ಮಟ್ಟಿಗೆ ಮನೆಗೆ ಬಂದು ಹೋಗಿ ಅಂತ ಹೇಳು. ಹಾಂ, ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಲಂಬೋದರ, ಎಲ್ಲಿ ಹೋಗ್ತಿದ್ಯಾ? ಅಮ್ಮ, ಹೋಗಿ ಅಣ್ಣನ ಕರ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮ ಅಣ್ಣ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ನಿಮ್ಮ ಹುಡುಗಾಟಗಳಿಗೆಲ್ಲ ಅವನ ಸಮಯನ ವ್ಯರ್ಥ ಮಾಡಬೇಡಿ. ಅಲ್ಲಮ್ಮ, ಮಗನ ಮದುವೆಗಿಂತ ಇನ್ಯಾವ ದೊಡ್ಡ ಕೆಲಸ? ಹೋಗಿ ಅರ್ಧ ಗಂಟೆ ಮಟ್ಟಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ಬಿಡ್ತೀನಿ. ಇರು, ಲಂಬೋದರ ನಿಂತ್ಕೋ.
ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಯ್ತು. ಮಯೂರನ್ ತಂದೆಗೂ ತುಂಬಾ ಇಷ್ಟ ಆಗತ್ತೆ. ಅವರು ವೀಣಾ ವಿದ್ವಾಂಸರು. ಎಷ್ಟು ಇಂಪಾಗಿ ನುಡಿಸ್ತಾಳೆ. ಅವಳು ನುಡಿಸೋದನ್ನ ಕೇಳಿ ನನಗೆ ತುಂಬ ಖುಷಿ ಆಯಿತು. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವಾಗಲೇ ವೀಣೆ ನುಡಿಸಿದ್ದು ನನ್ನ ದೊಡ್ಡ ಮಗಳು ಭಕ್ತಿ. ಆದರೆ ನೀವು ನೋಡಿ ಮೆಚ್ಚಿದ್ದು ನನ್ನ ಎರಡನೇ ಮಗಳ ಕೃತಿಕನ್ನ. ನಾವು ನೋಡಿ ಇಷ್ಟಪಟ್ಟಿದ್ದು ಆ ಹುಡುಗಿನೇ.